ಏನಾದ್ರು ವಾಪಸ್ ತಗೊಳ್ತೀರಾ, ತೀರ್ಮಾನ ಮಾಡಿದ್ದೀರಾ ಅಂತ. ಈಗ 15 ತಾರೀಕು ನಾನು ಏನು ರಾಜಕೀಯ ಮಾತಾಡೋದಿಲ್ಲ ಅಂತ ಹೇಳಿದಿನಲ್ಲಪ್ಪ. ಅಲ್ಲಿ ಇಷ್ಟೊತ್ತು 3 ಅವರ್ ಮಾತಾಡಿದೀರಲ್ಲ, ಮಾತಾಡಿದ್ದೀನಲ್ಲ, ನಿಮ್ಗೆ ಹೇಳಕ್ ಆಗತ್ತಾ? ಕೆಲವೊಂದು ರಾಜಕೀಯ ಮಾತಾಡಲ್ಲ ಅಂತ ಹೇಳಿದ್ದೀನಿ. ಸರ್, ರಾಜ್ಯ ಉಸ್ತುವಾರಿಗಳು ಬಂದಿದ್ರು ಸರ್, ಮತ್ತೆ ಖರ್ಗೆ ಸಾಹೇಬರು ಬಂದಿದ್ರು, ಹಾಗಾಗಿ ಇವತ್ತು ಏನು ತಮ್ಮನ್ನ ಅವರು ಎಲ್ಲ ದೊಡ್ಡವರು ಬರಬಾರ್ದಿತ್ತು, ನಾ ಕರೆದಿದ್ರೆ ನಾನೇ ಹೋಗ್ಬಿಡ್ತಿದ್ದೆ, ನನಗೆ ಗೊತ್ತಾಗ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ, ಇಲ್ಲಾಂದ್ರೆ ಅವ್ರು ಕರೆದ್ರೆ ನಾನೇ ಹೋಗ್ತಿದ್ದೆ. ಈಗ ನಾನು ಮೊದಲಿಂದ ಪಕ್ಷದಲ್ಲಿ ಇರ್ತಕ್ಕಂಥವನು ಇದ್ದವನು, ಪಕ್ಷದಿಂದಾನೇ ಇಷ್ಟೆಲ್ಲ ಬೆಳೆದಿದ್ದೀನಿ, ಮತ್ತೆ ಪಕ್ಷ ಕೂಡ ಕಟ್ಟೋದಕ್ಕೆ ನಾವೆಲ್ಲ ಕೂಡ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ದೀವಿ. ಅದಕ್ಕೆ ಇವತ್ತಿನಲ್ಲ, ಅವ್ರು ತಾನು ಯಾವತ್ತು ರಾಜೀನಾಮೆ ಕೊಟ್ಟನ ಅವತ್ತಿಂದ ಕೂಡ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಪಕ್ಷ ಯಾವುದೇ ಕಾರಣಕ್ಕೂ ಪಕ್ಷ ಬಿಡಬಾರ್ದು ಅಂತ ಹೇಳ್ತಾನೆ ಇದ್ರು, ಇವತ್ತು ಕೂಡ ಅದನ್ನೇ ಹೇಳಿದ್ದಾರೆ. ಮತ್ತೆ ಉಳಿದಾಗೆ ಏನ ಇದ್ರೆ ನೀವು ಹೇಳ್ತೀವಿ. ಈಗ ನಾಯಕರಿಗೆ ರಾಜ್ಯ ನಿರ್ಧಾರ ಏನಾದರೂ ತಿಳಿಸಿದ್ರ? ಅದೆಲ್ಲ ಮಾತಾಡ್ಕೊಳ್ತೀವಿ, ನಾವು ಮಾತಾಡಿದ್ದೆಲ್ಲ ನಿಮ್ಗೆಲ್ಲ ಹೇಳಕ್ಕಾಗತ್ತ? ಸರಿ, ಈಗ ರಾಜ್ಯ ಹೋಗ್ತೀನಿ, ನಾಳೆ 4:00 ಬರಕ್ ಹೇಳಿದ್ದಾರೆ, ಹೋಗ್ತೀನಿ. ಸರ್, ಅಧಿವೇಶನಕ್ಕೆ ನಾಳೆ ಹೋಗ್ತೀರಾ ಸರ್? ನಾನು ರಾಜೀನಾಮೆ ಅಕ್ಸೆಪ್ಟ್ ಆಗಿದೆಯಾ? ಯಾವುದೂ ಆಗಿಲ್ಲ, ಅಕ್ಸೆಪ್ಟ್ ಆಗೋವರೆಗೂ ಕೂಡ ನಾನು ಶಾಸಕನೇ. ಅಧಿವೇಶನಕ್ಕೆ ಹೋಗ್ತೀರಾ ಅಂತ ಆಯ್ತು? ನಾನು ರಾಜೀನಾಮೆ ಅಕ್ಸೆಪ್ಟ್ ಆಗೋವರೆಗೂ ನಾನು ಶಾಸಕನೇ. ಅಧಿವೇಶನಕ್ಕೆ ಹಂಗಾರೆ ಹೋಗ್ತಿದ್ದೀರಾ ಅಂತ? ನಾನು ರಾಜೀನಾಮೆ ಅಕ್ಸೆಪ್ಟ್ ಆಗೋವರೆಗೂ ನಾನು ಶಾಸಕನೇ. ಇಲ್ಲ, ಮುಖ್ಯಮಂತ್ರಿಗಳೇ ಬಂದಿದ್ರು ಸರ್, ಮುಖ್ಯಮಂತ್ರಿಗಳಿಗೆ ಏನು ತಮ್ಮನ್ನ ಮೀಟಿಂಗ್ ಅಲ್ಲಿ ಕುಮಾರಕೃಪಾದಲ್ಲಿ ಇದ್ರಂತೆ, ಹಾಗೆ ನಮ್ಮನೆ ಫೋನ್ ಮಾಡಿದಾರೆ, ನಾನು ಇರಲಿಲ್ಲ, ಏನಾಗಿದೆ ಇಲ್ಲಿದ್ರೆ ಅಂತ ಗೊತ್ತಾಗಿದೆ, ಹಾಗೆ ಅಂದಿವೆ ಹಿಂಗೆ ಬಂದೋಗಿದ್ದಾರೆ ಅಂತ ಹೇಳಿದ್ರೆ ನಾನೇ ಅಲ್ಲಿ ಹೋಗ್ತಿದ್ದೆ. ಸರ್, ಈಗ ವಿಶ್ವಾಸ ಮಂಡನೆ ವಿಚಾರವಾಗಿ ಆಲ್ರೆಡಿ CM ಅವರು ಪರ್ಮಿಷನ್ ತಗೊಂಡಿದ್ದಾರೆ, ಸ್ಪೀಕರ್ ಹತ್ರ ಹೇಳಿದ್ದಾರೆ. ಒಂದು ವೇಳೆ ವಿಶ್ವಾಸ ಮಂಡನೆ ನಾಳೆ ಅಥವಾ ಬುಧವಾರ 2 ದಿವಸ ಅಂತ ಹೇಳ್ತೀವಿ, ಒಂದು ವೇಳೆ ಆತರ ಇತ್ತು ಅಂದ್ರೆ ಅವತ್ತು ದಿವಸನೇ ಹೋಗ್ತೀರಾ ಅಟೆಂಡ್ ಆಗ್ತಾರೆ? ಎಲ್ಲ ಮಾಧ್ಯಮದಲ್ಲಿ ಅಲ್ಲ, ವಿಶ್ವಾಸ ಮತಯಾಚನೆಗೆ ಕ್ಯೂರಿಯಾಸಿಟಿ ಇರ್ತಕ್ಕಂತ ಸರ್, ನಾನು ಎಲ್ಲಿವರೆಗೂ ರಾಜೀನಾಮೆ ಅಕ್ಸೆಪ್ಟ್ ಆಗೋದು ಅಲ್ಲಿವರೆಗೂ ನಾನು ಶಾಸಕನೇ. ವೈಯಕ್ತಿಕ ನಿರ್ಧಾರ ಅದೆಲ್ಲ ಸೀಕ್ರೆಟ್. ಸರಿ, ಈಗ ರಾಜೀನಾಮೆ ಅವ್ರು ಅಂಗೀಕರಿಸಿದ್ರು, ತಾವು ಪಕ್ಷದಲ್ಲಿ ಮುಂದುವರಿತೀರಾ ಅಥವಾ ಅದೆಲ್ಲ ಯಾಕೆ? 15 ತಾರೀಕುವರೆಗೂ ಸುಮ್ಮನೆ ಇದೆ, ನಾಳೆನೇ 15 ಸರ್, ಆಮೇಲೆ ಎಲ್ಲಾನು ಮಾಧ್ಯಮದ ಮುಂದೆ ಹೇಳಕ್ಕಾಗತ್ತಾ? ಸರ್, ತಮಗೆ ಆಗಿದ್ದಂತ ಅನ್ಯಾಯವನ್ನ ಮಾಧ್ಯಮನೇ ಸರ್ ಹೇಳಿದ್ದು, ತಮಗೆ ಏನು ತಮ್ಮ ಸ್ಥಾನಕ್ಕೆ ತಮಗೆ ನೀಡಬೇಕಾಗಿದ್ದಂತ ಗೌರವನ ನೀಡಲಿಲ್ಲ ಅಂತೇಳಿ ಅದೇ ಮಾಧ್ಯಮನೇ ಹೇಳಿದ್ದು. ಇವತ್ತು ಮಾಧ್ಯಮದ ಮುಂದೆನೆ ತಾನೆ ತಾವು ತಮ್ಮ ನೋವನ್ನು ಸಂದರ್ಭ ನೋಡ್ಕೊಂಡು ಹೇಳ್ಬೇಕು ಅಲ್ವಾ? ಸಮಯ ಯಾವ ಸಮಯದಲ್ಲಿ ಏನ್ ಮಾತಾಡಬೇಕು, ಮಾಧ್ಯಮಕ್ಕೆ ಅಷ್ಟೇ ಮಾತಾಡಬೇಕು, ಒಂದ್ ಮಾತಾಡಿದ್ರೆ ಕಡಿಮೆ ಆಗುತ್ತೆ, ಒಂದ್ ಮಾತಾಡಿದ್ರೆ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಮನ್ನು ಭೇಟಿಯಾಗಿ ಹೋದಂತ ಎಲ್ಲಾ ನಾಯಕರ ಮುಖದಲ್ಲಿ ಯಾವುದೇ ನಗು ಇರಲಿಲ್ಲ ಸರ್, ಗೆಲುವು ಇರಲಿಲ್ಲ ಅವರಲ್ಲಿ. ನೀವ್ ಹೇಗ್ ನೋಡ್ತೀರಾ ಅದ್ರ ಮೇಲೆ? ಇಲ್ಲ, ಖರ್ಗೆ ಮತ್ತು ನಿಮ್ಮ ಬಾಂಧವ್ಯ ಸುಮಾರು 40-45 ವರ್ಷದಿಂದ ಎಲ್ಲರ ಜೊತೆನೂ ಬಾಂಧವ್ಯ, ಅದರಲ್ಲೂ ಪ್ರಮುಖವಾದ ಖರ್ಗೆ ಅವರು, ಸುರೇಶ್ ಅವರು, ಪರಮೇಶ್ವರ್ ಅವರು ಎಲ್ಲರೂ 40 ವರ್ಷದಿಂದ. ಇಲ್ಲ, ಆದ್ರೂ ಖರ್ಗೆ ಅವರ ಮೇಲೆ ಸ್ವಲ್ಪ ಅದೇ ಪಕ್ಷದಲ್ಲಿದ್ದವರು, ಅವರೆಲ್ಲ ನಮ್ಮ ಖರ್ಗೆ ಅವರೆಲ್ಲ ನಮ್ಮ ನಾಯಕರಲ್ವಾ? ಹಾಗಾಗಿ ಇವತ್ತು ಕೊನೆ ಅಸ್ತ್ರವಾಗಿ ಖರ್ಗೆ ಅವ್ರನ್ನ ಬಳಕೆ ಮಾಡ್ಕೊಂಡಿದ್ರು ಕಾಂಗ್ರೆಸ್ ನಾಯಕರು ಅಂತ. ಆತರ ಏನಿಲ್ಲ, ನಾನೇ ಅವ್ರ ಮನೆಗೆ ಹೋಗಿದ್ದೆ, ನಾ ಕೇಳಿಸು ಮುಖ್ಯ ಮನೆಗೆ ಹೋಗಿದ್ದೆ. ಸರಿ, ಇವರು 2-3 ಸರಿ ಸಹಿತ ನಿಮ್ಗೆ ಕರೆ ಮಾಡಿ ಮಾತುಕತೆ ಆಡಿದ್ದಾರೆ, ಅದಾದ್ಮೇಲೂ ಸಹಿತ ಮತ್ತೆ ನೇರವಾಗಿ ಬಂದು ನಿಮ್ಮ ಹತ್ರ ಮಾತುಕತೆ ಆಡಿದ್ದಾರೆ. ಈಗ 2-3 ಸರಿ ಬಂದು ಮಾತುಕತೆ ಆದ್ಮೇಲೂ ಸಹಿತ ನೀವು ಒಪ್ಪಿಲ್ಲ ಅಂದ್ಮೇಲೆ ಇವತ್ತು ನೇರವಾಗಿ ಬಂದಿದ್ದಾರೆ ಅಂತ ಒಂದು ನೀವು ಗೊತ್ತಿರುವಂತ ವಿಚಾರ. ಎಲ್ಲಾನು ಮಾಧ್ಯಮದ ಮುಂದೆ ಹೇಳಕ್ಕಾಗತ್ತ? ಹೇಳಬಹುದಾದಂತದ್ದು ಸರ್, ಮನಸ್ಸೇನಾದ್ರೂ ಬದಲಾಯಿಸೋದ್ರೆ ಹೇಳ್ಬಿಡ್ಲಿ. ಇಲ್ಲ, ಇಲ್ಲಿ ಏನು ಹೇಳಿಲ್ಲ ಸರ್ ಇಲ್ಲಿ ತನಕ. ಸರ್, ಪ್ರಸ್ತುತ ನಿಮ್ ನಿಲುವೇನ್ ಸರ್? ಈಗ ಪ್ರಸ್ತುತ ನಿಮ್ ನಿಲುವು, ನಿಮ್ಮ ನಿಲುವು ಓದಿದ್ದೀನಿ ನಿಲುವಲ್ಲಿ.
ಅಲ್ಲ, ಹಾಗಾದ್ರೆ ರಾಜೀನಾಮೆ ಅಂಗೀಕಾರ ಮಾಡೋವರೆಗೂ ನಿಮ್ಮ ಶಾಸಕ ಸ್ಥಾನದಲ್ಲಿ ಜವಾಬ್ದಾರಿ ಏನಿದೆ ಅದೆಲ್ಲ ಪೂರೈಸ್ತೀರಾ? ನೀವೇ ಹಾಗಾದ್ರೆ ಶಾಸಕರಾಗಿ ಮುಂದುವರಿದಿರಾ? ನೀವ್ ಹೇಳ್ಬೇಕು. ರಾಜೀನಾಮೆ ಅಂಗೀಕಾರ ಆಗಕ್ ಮುಂಚೆ ಏನ್ ಮಾಡ್ಬೇಕು ನೀವ್ ಹೇಳಿ. ಇಲ್ಲ, ನನ್ನ ಪ್ರಶ್ನೆಗೆ ಅದು ಉತ್ತರ ಅಲ್ಲ ಸರ್. ನಾನು ನಿಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲಾ ಶಾಸಕರು ಯಾರೆಲ್ಲ ರಾಜೀನಾಮೆ ಹೋಗಿದ್ದಾರೆ, ಎಲ್ಲರೂ ಸಹಿತ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ನೀವ್ ಯಾಕೆ ಹೋಗಿಲ್ಲ ಅಂತ ಅಂದ್ರೆ ಇನ್ನೂವರೆಗೂ ಸಹಿತ ಕಾಂಗ್ರೆಸ್ ಇರುವಂತಹ ಆಸೆ ಹಾಗತ್ತಲ್ಲ. ಈಗ ರಾಜೀನಾಮೆ ಸ್ಪೀಕರ್ ಅವರು ನನಗೇನು ಅವ್ರ ಬಗ್ಗೆ ಅಂತ ಅಂಶ ಹೇಳಿದ್ರು, ಅದರಿಂದ ನಾನು ಹೋಗ್ತಿಲ್ಲ. ಅಂದ್ರೆ ನೀವು ನೀವು ಹೇಳೋ ಪ್ರಕಾರ ಅಂದ್ರೆ ನಿಮ್ಮ ರಾಜೀನಾಮೆ ಅವರು ಅಂಗೀಕಾರ ಮಾಡ್ತಾರೆ, ಹಾಗಾಗ್ಬಿಟ್ಟು ಯಾವುದೇ ಕಾರಣಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಲ್ವಾ? ನನಗೆ ಡೌಟ್ ಏನ ಇದ್ರೆ ನಾನು ಹೋಗ್ತಿದ್ದೆ, ಏನು ಡೌಟ್ ಏನಿಲ್ಲ ಅವ್ರ ಬಗ್ಗೆ. ಯಾಕಂದ್ರೆ ರಮೇಶ್ ಕುಮಾರ್ ಅವ್ರನ್ನ ನಾವು ಎಲ್ಲ ಒಂದೇ ಕಾಲೇಜಲ್ಲಿ ಹೋಗ್ತೇವೆ, ಅವ್ರನ್ನ ನೋಡಿದ್ದೀವಿ. ಮತ್ತೆ ಹಾಗಿದ್ರೆ ಈ ಎಲ್ಲ 13-14 ಜನ ಶಾಸಕರು ಯಾಕೆ ಆತುರಾತುರವಾಗಿ ಹೋಗುತ್ತಿಲ್ಲ? ನೀವು ಅವ್ರನ್ನೇ ಕೇಳಿ. ಇಲ್ಲ ಸರ್, ನಿಮ್ ಜೊತೆ ಸ್ವಲ್ಪ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಲ್ಲ ಸರ್, 3-4 ಜನ ನೇರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಮತ್ತೆ ನಿಮ್ ಜೊತೆ ಚರ್ಚೆ ಮಾಡಿ ಹೋಗಿರುವಂತದ್ದು, ಅದ್ರಲ್ಲೂ ಪ್ರಮುಖವಾಗಿ ವಿಶ್ವನಾಥ್ ಅವರಂತೂ ನಿಮ್ಮ ಮನೆಗೆ ಬಂದೇ ಮಾತುಕತೆ ಆಡಿಸೋದ್ರು. ಇಲ್ಲ, ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಬಂದಾಗ ಒಂದೇ ಒಂದ್ ಮಾತು ನಾವು ರಾಜಕೀಯ ಮಾತಾಡಿದ್ವಿ ಸರ್. ನಿಮ್ ಮಾತನ್ನ ಕೋಟ್ ಮಾಡಿದ್ರು ಸರ್, ನಿಮ್ಮ ನಿಮ್ಮ ಹೆಸರನ್ನ ಕೋಟ್ ಮಾಡಿದ್ರು ಮುನಿರತ್ನ ಅವರು, ನಮ್ಮ ನಾಯಕರು ಅವರೇನೆ, ಅವ್ರು ಏನ್ ಹೇಳ್ತಾರೆ ಅದೇ ಅಂತ ಹೇಳಿದ್ದೇನೆ. ಮುನಿರತ್ನ ಅವ್ರು ನಿಮ್ಮ ಹೆಸರನ್ನ ನೇರವಾಗಿ ಮಾಧ್ಯಮಗಳ ಹತ್ರನೇ ಕೋಟ್ ಮಾಡಿ ಹೇಳಿದ್ದಾರೆ. ಬೆಂಗಳೂರಿನವರಲ್ವಾ, ಸಹಜವಾಗಿ ಹೇಳ್ತಾರೆ ಸೀನಿಯರ್ ಅಭಿಮಾನ ಸರ್. ನೀವು ಮನಸ್ಸು ಬದಲಾಯಿಸಿ ರಾಜೀನಾಮೆ ವಾಪಸ್ ಪಡೆದಿದ್ದೆ, ಅದರಲ್ಲಿ ಒಂದ್ 3-4 ಜನ ಬೆಂಗಳೂರಿನ ಶಾಸಕರು ಯಾರಿದ್ದಾರೆ ಅವರೆಲ್ಲ ವಾಪಸ್ ಬರ್ತಾರೆ ಅಂತ ಹೇಳಿ ಅನ್ನೋಂತ ವಿಶ್ವಾಸ ಕಾಂಗ್ರೆಸ್ ಗೆ ಮತ್ತೆ ಜೆಡಿಎಸ್ ನವರಿಗೆ ಸರ್? ಅವ್ರಿಗಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ಅಂತ ಹೇಳಕ್ ಅದಕ್ಕೆ ತಮ್ಮ ತೀರ್ಮಾನ ನಾಯಕರಿಗೆ ಏನ್ ಹೇಳೋದ್ರಿ ಅಂತ ಹೇಳಿ ಸರ್. ಇಂಡೋರ್ ಮೀಟಿಂಗ್ಸ್ ಹಂಗೆಲ್ಲ ಹೇಳಕ್ ಹೋಗ, ರಾಜೀನಾಮೆ ವಿಚಾರವಾಗಿ ಹೇಳಿ ಸರ್. ಬಾಕಿ ಕಾಂಗ್ರೆಸ್ ನಾಯಕರ ಮೇಲೆ ಇರುವಂತಹ ಅಸಮಾಧಾನ ಅದೇ ರೀತಿಯಾಗಿದೆ ಅಥವಾ ಸ್ವಲ್ಪ ಕಮ್ಮಿ ಆಗಿದೆ? ಪ್ರಾರಂಭದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಪಾಪ, ಎಲ್ಲರಿಗೂ ಅಷ್ಟೇ ಅಲ್ವಾ, ನಿಮಗೂ ಅಷ್ಟೇ ನಮಗೂ ಅಷ್ಟೇ. ಸಂಜೆ ಮಳೆ ಕರಗಿದೆ, ಸಹಜವಾಗಿ ಕೂಲ್ ಆಗುತ್ತೆ. ಆಮೇಲೆ ನಾನು ಯಾವತ್ತೂ ಕೂಡ ಮಂತ್ರಿ ಸ್ಥಾನ ಕೊಡಿ ಅಂತ ನಾನು ಯಾವತ್ತೂ ಕೂಡ ಲಾಬಿ ಮಾಡಲಿಲ್ಲ. ಭಾಳ ಹಿಂದೆ 25 ವರ್ಷದೂ ಅಷ್ಟೇ, ಈಗಲೂ ಮಾಡಲ್ಲ, ಮುಂದಕ್ಕೂ ಮಾಡಲ್ಲ. ಅಂದರೆ ಕೆಲವು ವಿಚಾರಗಳಲ್ಲಿ ಡಿಫ್ರೆನ್ಸ್ ಇತ್ತು, ಅದನ್ನು ನಿಮಗೆ ಮಾಧ್ಯಮದಿಂದ ಹೇಳಿ ಈಗ ಸರಿಪಡಿಸ್ತೀವಿ ಅಂತ ಹೇಳಿದಾರೆ ಸರ್. ಈಗ ಸರಿಪಡಿಸ್ತೀವಿ ಅಂತ ಹೇಳಿದಾರ? ಎಲ್ಲನೂ ನಿಮ್ಗೆ ಹೇಳಕ್ಕಾಗುತ್ತೆ. ಮಳೆ ಬಿದ್ದಿದೆಯಲ್ಲ ನಾವು ಅನ್ಕೋಬೋದ ಸರ್ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ಪಡಿತಾರೆ ಅಂತೇಳಿ? ಕಾಲಾವಕಾಶ ಕೊಟ್ಟಿದ್ದಾರೆ, ಕುಡಿದ್ರೆ ಕಾಫಿ ಟೀ ಕುಡಿದ್ರೆ ಕೊಟ್ರೆ ಇದು